ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸೋನು. ವೆಲ್ಕಮ್ ಟು ಸಾಂತ್ವನ ಚಾನಲ್. ಆ್ಯಕ್ಚುಲಿ ಬಹಳಷ್ಟು ಜನ ನನ್ನ ಕೆಲವೊಂದು ವೈಯಕ್ತಿಕ ವಿಚಾರಗಳನ್ನು ತಿಳ್ಕೊಳ್ಳೋ ಕುತೂಹಲದಿಂದ ಪ್ರಶ್ನೆ ಮಾಡ್ತಾ ಇರ್ತಾರೆ. ನಾನು ಲೈವಲ್ಲಾಗಲಿ ಅಥವಾ ಅವರು ಮೆಸೇಜ್ ಮಾಡಿದಾಗಲಿ ಯಾವುದಕ್ಕೆ ಉತ್ತರ ಕೊಡಬಹುದು ಅದಕ್ಕೆ ಖಂಡಿತ ಕೊಟ್ಟಿದ್ದೀನಿ. ಬಟ್ ತೀರಾ ಖಾಸಗಿ ಅನಿಸುವಂತಹ ವಿಚಾರಗಳಿಗೆ ನಾನು ರಿಪ್ಲೈನೇ ಕೊಡೋಕೆ ಹೋಗಲ್ಲ. ಈಗ ಅವ್ರಿಗೆ ನಾನೇನು ಹೇಳಿ ಅಥವಾ ನೀವು ಅದನ್ನೆಲ್ಲ ಕೇಳಬಾರ್ದು ಅನ್ನೋದಾಗಲಿ ಇದು ಯಾವುದು ಬೇಡ. ಹಾಗಾಗಿ ಬಹುತೇಕ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಬಟ್ ತೀರಾ ಖಾಸಗಿಯಾಗಿ ಕೇಳ್ತಾರೆ ಕೆಲವೊಬ್ಬರು, ಇವನ್ ಹೆಣ್ಮಕ್ಳು ಕೂಡ ಕೇಳ್ತಾರೆ, ನಿಮಗಾದ್ರೆ ಅರಿವಿರಲಿ. ಬಟ್ ಇನ್ವಿ ಅದನ್ನೆಲ್ಲ ನಾನು ಹೆಚ್ಚು ಪ್ರಸ್ತಾಪ ಮಾಡಲ್ಲ. ಒಬ್ಬರ ಬಗ್ಗೆ, ಅವ್ರು ಇಷ್ಟಪಟ್ಟವ್ರ ಬಗ್ಗೆ ಅಥವಾ ಅವ್ರು ದ್ವೇಷ ಮಾಡೋರ ಬಗ್ಗೆ ತಿಳ್ಕೊಬೇಕು ಅನ್ನೋ ಕುತೂಹಲ ಸಹಜವಾಗಿರುತ್ತೆ. ಕೆಲವೊಬ್ಬರಿಗೆ ನಮ್ಮ ವ್ಯಕ್ತಿತ್ವ ಅಥವಾ ನಾವು ಮಾಡೋ ಕೆಲಸ ಇಷ್ಟ ಆದಾಗ ತಿಳ್ಕೊಡ್ಬೇಕು ಅನ್ನೋ ಕುತೂಹಲ ಇರಬಹುದೇನೋ ಗೊತ್ತಿಲ್ಲ. ಸೊ ನಿಮ್ಮಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಅದಕ್ಕೆ ಸಾಧ್ಯವಾದರೆ ಒಂದೊಂದು ಎಪಿಸೋಡ್ಗಳ ಮೂಲಕ ಉತ್ತರ ಕೊಡ್ತಾ ಬರ್ತೀನಿ. ಅದು ನನ್ನ ಪ್ರೈಮರಿ ಸ್ಕೂಲ್ ಆಗಿರ್ಬೋದು ಅಥವಾ ನನ್ನ ಅಜ್ಜಿ ಮನೆ ಆಗಿರ್ಬೋದು, ಅಜ್ಜಿ ಊರು, ನನ್ನ ಶಿಕ್ಷಣ, ಆ್ಯಂಡ್ ನಾನು ಯಾವ ರೀತಿ ಸ್ಟೂಡೆಂಟ್ ಆಗಿದ್ದೆ, ಓದ್ತಾ ಇದ್ದೆ, ತರಲೆ ಸ್ಪೋರ್ಟ್ಸಲ್ಲಿ ಯಾವ ರೀತಿ ಇದ್ದೆ, ಪಿ ಯು ಸಿ ಹೇಗಾಯಿತು, ಎಷ್ಟು ಮಾರ್ಕ್ಸ್ ತೆಗಿತಾ ಇದ್ದೆ, ಫಸ್ಟ್ ಬೆಂಚಾ ಸೆಕೆಂಡ್ ಬೆಂಚಾ. ನಾನು ಇಡೀ ವಿದ್ಯಾರ್ಥಿ ಜೀವನದಲ್ಲಿ ಫಸ್ಟ್ ಬೆಂಚಲ್ಲೇ ಕೂತಿದ್ದೆ. ಬಟ್ ಲಾಸ್ಟ್ ಬೆಂಚರ್ ಯಾವ ರೇಂಜಿಗೆ ಮಾರ್ಕ್ಸ್ ತೆಗಿಬೋದು ಆ ರೇಂಜನ್ನು ಮೀರಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ತೆಗಿತಾ ಇದೆ. ಸೊ ಈಗ ಒಂದು ಪ್ರಶ್ನೆಗೆ ನಿಮ್ಮ ಮುಂದೆ ಉತ್ತರ ಕೊಡಬೇಕು ಅಂತ ಅಂದ್ಕೊಂಡೆ. ಯಾರೋ ಒಬ್ಬರು ನನಗೆ ಲೈವಲ್ಲಿ ಕೇಳಿದರು, ಸರ್ ನಿಮಗೆ ಸ್ಪೋರ್ಟ್ಸಲ್ಲಿ ಯಾವುದು ಬಹಳ ಆಸಕ್ತಿ ಇತ್ತು ಸ್ಕೂಲ್ ಟೈಮಲ್ಲಿ ಅಂತ. ಆ್ಯಕ್ಚುಲಿ ಇವತ್ತಿಗೆ ನಾನು ಕ್ರಿಕೆಟ್ನ ಸ್ವಲ್ಪ ಜಾಸ್ತಿ ನೋಡ್ತೀನಿ. ಅಂದರೆ ನನ್ನ ಕೆಲಸವನ್ನು ಬದಿಗಿಟ್ಟು ನೋಡಲ್ಲ ಯಾವತ್ತೂ ಅಷ್ಟೇ. ನನ್ನ ಕೆಲಸವೇ ನನಗೆ ಮೊದಲು. ಏನೋ ಓದಬೇಕಾ ಅಥವಾ ಏನೋ ಒಂದು ಮನೆ ಕೆಲಸ ಆಗಿರ್ಬೋದು, ಯಾರಿಗೂ ಸಹಾಯ ಮಾಡೋದಾಗಿರ್ಬೋದು, ನನ್ನ ಬದುಕು, ನನಗೆ ನನ್ನ ಕೆಲಸ ಮೊದಲು. ಆನಂತರ ಟಿ ವಿ ಹುಚ್ಚ ಆಗಿರ್ಬೋದು, ರಿಯಾಲಿಟಿ ಶೋ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ನನ್ನ ಬದುಕು ಆದಮೇಲೆ ಅವೆಲ್ಲವೂ ನನಗೆ ಮುಖ್ಯ. ಓಕೆ, ಸೊ ಇವತ್ತಿಗೆ ಕ್ರಿಕೆಟ್ ಆಡ್ತೀನಿ ಅವಕಾಶ ಸಿಕ್ಕರೆ, ಐ ಮೀನ್ ಸಮಯ ಸಿಕ್ಕರೆ. ಅದು ಬಿಟ್ಟರೆ ಜಾಸ್ತಿ ನೋಡ್ತೀನಿ. ಬಟ್ ಸ್ಕೂಲ್ ಸಮಯಕ್ಕೆ ಬಂದರೆ ನಾನು ಹೆವಿ 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 ಜಾಸ್ತಿ ಹುಚ್ಚನಾಗಿದ್ದು ಈ ಖೋಖೋ ಅನ್ನೋ ಆಟನ ಎಷ್ಟು ಜನ ಕೇಳಿದಿರೋ ನನಗೆ ಗೊತ್ತಿಲ್ಲ. ಬಟ್ ನಾನು ಅದರಲ್ಲಿ 7ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ವರೆಗೂ ಕೂಡ ನಾನು ಕ್ಯಾಪ್ಟನ್ ಆಗಿದ್ದೆ. ಬಹುಶಃ 8-9ರಲ್ಲಿ ಬೇರೆ ಯಾರೋ ನನ್ನ ಸೀನಿಯರ್ ಆಗಿದ್ದು ನನ್ನ ನೆನಪಿದೆ, ರವಿ ಅನ್ನೋರು ಯಾರೋ ಅಂದ್ಕೊಳ್ತೀನಿ. ಹೌದು, ನಾನು ಖೋಖೋದಲ್ಲಿ ಭಾಳ 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 ಇಂಟ್ರೆಸ್ಟ್ ಇತ್ತು. ಆ್ಯಂಡ್ ನಮಗೆ, ನಾವು ಮಿಡ್ಲಿ ಸ್ಕೂಲಾಗಿದ್ದಾಗ ಸುನಿಲ್ ಸರ್ ಅಂತ, ಅವ್ರು ಆ್ಯಕ್ಚುಲಿ ಇಂಗ್ಲೀಷ್ ಟೀಚರು, ಬಟ್ ಯಾವ ಪಿ ಟಿ ಮೇಸ್ಟ್ರಿಗೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಡೋರು ಸುನಿಲ್ ಸರ್ ಅಂತ. ಇವನ್ ನನ್ನ ಬಹಳ ಇಷ್ಟವಾದ ಟೀಚರ್ ಕೂಡ. 7ನೇ ಕ್ಲಾಸಿಂದ, ಇವನ್ ನಾನು 5ನೇ ಕ್ಲಾಸಿಂದನೂ ಆಡ್ತಾ ಬಂದೆ ಖೋಖೋನ ಸೀನಿಯರ್ಸ್ಗಳ ಜೊತೆ. ಬಟ್ 7ನೇ ಕ್ಲಾಸಿಂದ ಕ್ಯಾಪ್ಟನ್ ಆಗ್ತಾ ಬಂದೆ ಹೋಬಳಿ ಮಟ್ಟ. ನಾವು ಮಿಡ್ಲಿ ಸ್ಕೂಲಾಗಿದ್ದಾಗ ಸಂಕೀರ್ಣ ಮಟ್ಟ ಅಂತ ಇರೋದು, ಅದಾದಮೇಲೆ ಹೋಬಳಿ ಮಟ್ಟ, ಅದಾದಮೇಲೆ ತಾಲೂಕು ಮಟ್ಟ, ಅದಾದಮೇಲೆ ಜಿಲ್ಲಾ ಮಟ್ಟ. ಜಿಲ್ಲಾ ಮಟ್ಟದವರೆಗೂ ಕೂಡ ನಮ್ಮ ಟೀಮನ್ನು ನಾವು ಕರ್ಕೊಂಡು ಹೋಗ್ತಾ ಇದ್ದೋ. ಸೊ ನಮ್ಮ ಹಳ್ಳಿ ಆ ಸ್ಕೂಲ್, ನಮ್ಮ ಗೌರ್ಮೆಂಟ್ ಸ್ಕೂಲ್ ಇದೆಯಲ್ಲ, ಇಡೀ ಸುತ್ತು ಊರಿಗೂ ಖೋಖೋ ಅಂದರೆ ತುಂಬ ಸ್ಟ್ರಾಂಗ್. ಓಕೆ, ಆ ರೇಂಜಲ್ಲಿ ಇತ್ತು. ಆ್ಯಂಡ್ ನಾನು ಕ್ಯಾಪ್ಟನ್ ಆಗಿದ್ದೆ, ಕುಳ್ಳುಗೆ ಇದ್ದೆ, ಬಟ್ ಹೆವಿ ಆ್ಯಕ್ಟಿವ್ ಆಗಿದ್ದೆ. ಓದೋದು ಒಂದು ಬಿಟ್ಟು ಬೇರೆಲ್ಲ ಸ್ಪೋರ್ಟ್ಸು, ಮ್ಯೂಸಿಕ್ಕು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಬೇರೆಲ್ಲ ಮಾಡ್ತಾ ಇದ್ದೆ. ಬಟ್ ಓದೋದು ಅಂತ ಬಂದಾಗ ಅದೆಷ್ಟು ಅದೇ ತಿಂದಿದ್ದೀನೋ ಮೇಷ್ಟಕ್ಕೆಲ್ಲಿ ನನಗೆ ಜ್ಞಾಪನ ಇಲ್ಲ. ಓಕೆ, ಹೇಳಬಾರ್ದು ಅಷ್ಟು. ಅಂದರೆ ಮಿಡ್ಲಿ ಸ್ಕೂಲು ಮತ್ತು ಹೈ ಸ್ಕೂಲಲ್ಲಿ ಆ ಥರ ತುಂಬ ಎಜುಕೇಷನ್ ವಿಚಾರಕ್ಕೆ ಬಂದಾಗ ತುಂಬ ಕಡಿಮೆ ಇದ್ದೆ. ಯಾವ ರೇಂಜ್ಗೆ ಅಂದರೆ ಆ ರೇಂಜಿಗೆ ಕಡಿಮೆ ಇದೆ. ಬಟ್ ನಾನು ಯಾವತ್ತೂ ಡಿಸ್ಟಿಂಕ್ಷನ್ ಬಂದಿದ್ದಿಲ್ಲ, ಯಾವತ್ತೂ ಫಸ್ಟ್ ಕ್ಲಾಸ್ ಬಂದಿದ್ದಿಲ್ಲ, ಎಲ್ಲ ಸೆಕೆಂಡ್ ಕ್ಲಾಸು, ಅದಕ್ಕಿಂತ ಕಡಿಮೆ, ಜಸ್ಟ್ ಪಾಸು, ಬರೀ ಹಿಂಗೆ ಬಂದಿದ್ದು ಜಾಸ್ತಿ. ಬಟ್ ಪಿ ಯು ಸಿಲಿ ನಾನು ಬೇರೆ ಥರನೇ ಎಜುಕೇಷನ್ ವಿಚಾರದಲ್ಲಿ ಫುಲ್ ಸ್ಟ್ರಿಕ್ಟಾಗಿ ಹೋದೆ. ಬಟ್ ಅದ್ರ ಬಗ್ಗೆ ನಾನು ಇನ್ನೊಂದು ದಿವಸ ಮಾತಾಡ್ತೀನಿ. ಸೊ ನನಗೆ ಖೋಖೋ ಅಂದರೆ ತುಂಬ ಇವತ್ತಿಗೂ ಇಷ್ಟ, ಅವತ್ತು ತುಂಬ ಇಷ್ಟ ಇತ್ತು. ಆ್ಯಂಡ್ ನನಗೆ ಹೈಸ್ಕೂಲಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಿದ್ದು ಜಿ ಸಿ ಪಾಟೀಲ್ ಅಂತ, ನಾವು ಗುಡ್ಡಪ್ಪ ಗೌಡ್ರು ಸರ್ ಅಂತ, ಅವರು ಶಿಕಾರಿಪುರದವರು. ಆ್ಯಂಡ್ ಭಾಳ ಅದ್ಭುತವಾದ ಪಿ ಇ ಟೀಚರ್, ನಾನು ನೋಡಿದ, ನನ್ನ ಜೀವನದಲ್ಲಿ ನೋಡಿದಂತಹ ಪಿ ಇ ಟೀಚರ್. ಸೊ ಹೀಗಿತ್ತು ನನ್ನ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಅಂತ ಬಂದರೆ. ಸೊ ದಟ್ ವಾಸ್ ದ ಬ್ಯೂಟಿಫುಲ್ ಟೈಮ್. ಆ ಮೆಮೊರಿಗಳು ಮತ್ತೆ ಬರ್ತವೋ ಇಲ್ಲೋ, ಬರೋದಕ್ಕೆ ಸಾಧ್ಯವೇ ಇಲ್ಲ ಬಿಡಿ.
ಅಲ್ಲಿ ಡೈವ್ ಹೊಡಿಬೇಕಾದ್ರೆ ಕೈ ಕಾಲೆಲ್ಲ ಕಿತ್ತು ಹೋಗವು, ಅದು ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ನಿಮ್ಗೆ ಇನ್ನೊಂದು ಗೊತ್ತಾ, ನಾವು ಸ್ಕೂಲಾಗಿದ್ದಾಗ ನಾನು ವೈಯಕ್ತಿಕವಾಗಿ ಕೆಲವೊಬ್ಬರು ಸುಮ್ಮನೆ ಇದು ನಿಮ್ಮ ಅನುಭವಕ್ಕೆ ಬಂದಿರುತ್ತೆ ಅಂದ್ಕೊಳ್ತೀನಿ, ಯಾರು ಹೆಣ್ಮಕ್ಳು ನಮ್ಮ ಕ್ಲಾಸವ್ರು ನೋಡ್ತವ್ರೆ ಅಂತ ಅಂದ್ಕೊಳ್ಳಿ, ಅವ್ರು ನೋಡ್ತವ್ರಲ್ಲ ಅಂತ ಡೈ ಬಿದ್ದುಬಿಡೋದು. ಹಿಂಗೆಲ್ಲ ನಾನು ಮಾಡಿದ್ದೀನಿ, ನಿಜ ನಾನು ಹಿಂಗೆಲ್ಲ ಮಾಡಿದ್ದೀನಿ. ಅಲ್ಲಿ ಬೀಳೋ ಅವಶ್ಯಕತೆನೇ ಇರ್ತಿರಲಿಲ್ಲ, ಬಟ್ ಯಾರೋ ಹೆಣ್ಮಕ್ಳು ನೋಡಿ ನಗ್ತಾರಲ್ಲ ಅಂತ ಡೈ ಬೀಳೋದು. ಅಯ್ಯೋ ವಿಚಿತ್ರ. ಆ್ಯಂಡ್ ಖೋಖೋದಲ್ಲಿ ಫಸ್ಟ್ 3, ಸೆಕೆಂಡ್ 3, ಥರ್ಡ್ 3 ಅಂತ ಇರುತ್ತೆ. ನಾನು ಫಸ್ಟ್ 3 ಹೋಗ್ತಾ ಇದ್ದೆ. ಆಲ್ಮೋಸ್ಟ್ 3-4 ನಿಮಿಷ 5 ನಿಮಿಷ ಆಡ್ಸ್ಕೊಳ್ತಾ ಇದ್ದೆ. ದಟ್ ವಾಸ್ ದ ಬ್ಯೂಟಿಫುಲ್ ಮೆಮೊರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅವತ್ತು ಯಾರೆಲ್ಲ ನನ್ನ ಜೊತೆ ಆಟ ಆಡ್ತಾ ಇದ್ರು. ಅವತ್ತು ನನ್ನ ಬಾಲ್ಯವನ್ನು ಅಷ್ಟು ಶ್ರೀಮಂತವಾಗಿಸ್ಲಿಕ್ಕೆ ಅವರೆಲ್ಲರೂ ಕಾರಣ ಆದರು. ಸೊ ಈಗ ನಿಮ್ಮ ಬಾಲ್ಯವನ್ನು ನೆನಪು ಮಾಡ್ಕೊಳ್ಳಿ. ನೀವು ಯಾವ ಸ್ಪೋರ್ಟ್ಸನ್ನು ಆಡ್ತಾ ಇದ್ರಿ, ಯಾವ ಟೀಚರು ನಿಮಗೆ ಟ್ರೈನ್ ಮಾಡ್ತಾ ಇದ್ರು, ಸದ್ಯವಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನನ್ನ ಮಿಡ್ಲಿ ಸ್ಕೂಲ್ ಮತ್ತು ಹೈ ಸ್ಕೂಲಲ್ಲಿ ನಾನು ಹೆಚ್ಚು ಇಷ್ಟಪಡ್ತಾ ಇದ್ದಿದ್ದು ಖೋಖೋ, ಮತ್ತು ರನ್ನಿಂಗ್ ರೇಸು ಹೊಡ್ತಾ ಇದ್ದೆ, ಮತ್ತು ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆ. ಈ ಮೂರು ಅಷ್ಟೇ ಆಲ್ಮೋಸ್ಟ್. ಲಾಂಗ್ ಜಂಪು ಟ್ರೈ ಮಾಡಿದ ನೆನಪಿದೆ. ಸೊ ಅದು ಬಿಟ್ಟರೆ ನಾನು ಇಲ್ಲಿ ಎನಿಸ್ಕೊಳ್ಳೋದಾದರೆ ನನ್ನ ಜೊತೆ ಫಸ್ಟ್ 3 ಹೋಗ್ತಾ ಇದ್ದಿದ್ದು ಪುನಿ ಅಂತ, ಒನ್ ಆಫ್ ಮೈ ಫೇವ್ರೆಟ್ ಫ್ರೆಂಡ್. ಸೊ ಪುನಿ ಅಂತ ನನ್ನ ಜೊತೆ ಫಸ್ಟ್ 3 ಬರ್ತಾ ಇದ್ದ ಬೆಸ್ಟ್ ಫ್ರೆಂಡ್. ಸೊ ನೆನಪಿದೆ ತುಂಬ ಜನ ನನ್ನ ಜೊತೆ ಆಡಿದವರು. ಸೊ ಅವರೆಲ್ಲರಿಗೂ ಥ್ಯಾಂಕ್ ಯು ಇಲ್ಲಿಂದ, ಯಾಕೆಂದರೆ ಆ ಬಾಲ್ಯವನ್ನು ಶ್ರೀಮಂತಗೊಳಿಸೋಕೆ ಅವರೆಲ್ಲರೂ ಕಾರಣರಾಗಿದ್ದಾರೆ. ಸೊ ಈಗ ನಿಮ್ಮ ಸಮಯ. ನಿಮಗೆ ಪಿ ಇ ಟೀಚರ್ ಯಾರಾಗಿದ್ದರು, ನಿಮಗೆ ಯಾವ ಸ್ಪೋರ್ಟ್ಸ್ ತುಂಬ ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಮತ್ತೆ ಬರ್ತೀನಿ. ನಾನು ಯಾವ ಪ್ರಶ್ನೆ ನನಗೆ ನೀವು ಯಾವ ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದಕ್ಕೆ ಒಂದು ವಿಡಿಯೋ ಮಾಡಿ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಆ ಪ್ರಶ್ನೆ ಉತ್ತರ ಕೊಡೋ ಥರ ಇದ್ದರೆ, ಮೊದಲೇ ಹೇಳ್ದಂಗೆ ತುಂಬ ಸೀರಿಯಸ್ ಇದ್ರೆ ನಾನು ಆ ಸುದ್ದಿಗೆ ಹೋಗೋದಿಲ್ಲ. ಸೊ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್.